ಕರ್ನಾಟಕದ ಉದ್ದಗಲದಿಂದ ಆಗಮಿಸಿರ್ತಕ್ಕಂತಹ ನನ್ನ ವೃತ್ತಿ ಬಾಂಧವರಿಗೆ ನಾನು ಕೆಲಸ ಮಾಡ್ತಕ್ಕಂತಹ ಕರ್ನಾಟಕದ ರಾಜಧಾನಿ ಬೆಂಗಳೂರವರೆಗೂ ತಾವೆಲ್ಲರೂ ಕೂಡ ಬಂದಿದ್ದೀರಿ ನನ್ನ ಹೃದಯಪೂರ್ವಕವಾದಂಥ ಸ್ವಾಗತ ನಿಮ್ಮೆಲ್ಲರಿಗೂ ನೀವೆಲ್ಲರೂ ಕೂಡ ನಮ್ಮ ಅತಿಥಿಗಳಿವತ್ತು ಆದರೆ ಅತಿಥಿಗಳಿವತ್ತು ಸಂಕಟವನ್ನು ಹೇಳ್ಕೊಳ್ಳೋ ಸಲುವಾಗಿ ಶ್ರೀಯುತ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಸಾರಥ್ಯದಲ್ಲಿ ಇಲ್ಲಿಗೆ ಆಗಮಿಸಿದ್ದೀರಿ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಸರ್ಕಾರದ ಕಡೆಯಿಂದನೋ ಅಥವಾ ಸಂಘ ಸಂಸ್ಥೆಗಳ ಕಡೆಯಿಂದನೋ ಒಂದು ರೆಕಗ್ನಿಷನ್ ಸಿಗ್ತಿದೆ ಇನ್ನು ಉಳಿದಂತಹ ತೊಂಬತ್ತು ಪರ್ಸೆಂಟು ನನ್ನದೇ ವೃತ್ತಿ ಬಾಂಧವರಿಗೆ ಆ ರೆಕಗ್ನಿಷನ್ ಸಿಗ್ತಿಲ್ಲ ಸರ್ಕಾರದ ನೆರವು ಸಿಗ್ತಿಲ್ಲ ಅನ್ನೋದು ತುಂಬ 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 ನೋವಿನ ವಿಚಾರ ಇದು ತುಂಬ ನೋವಿನ ವಿಚಾರ ಹಾಗಾದರೆ ಈ ತೊಂಬತ್ತು ಪರ್ಸೆಂಟು ಜನ ಏನು ಮಾಡ್ತಾ ಇದ್ದಾರೆ ನಮ್ಮದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ನನ್ನ ತಂದೆ ಸಮಾನರು ತಂದೆ ತಾಯಿ ಏಜ್ನವರಿಂದ ಹಿಡಿದು ನನಗಿಂತ ಚಿಕ್ಕವರು ಕೂಡ ಇಲ್ಲಿ ಈ ವೃತ್ತಿಯನ್ನು ಆರಿಸ್ಕೊಂಡಿದ್ದೀರಿ ಒಂದು ಆದರ್ಶಕ್ಕೆ ಒಂದೊಂದು ಸಾರ್ಥಕತೆಗೆ ಒಂದು ಆತ್ಮತೃಪ್ತಿಗೆ ಸಮಾಜಕ್ಕೆ ನಾನೇನೋ ಕೊಡುಗೆ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಈ ವೃತ್ತಿಗೆ ಬಂದಿದ್ದೀರಿ ಅಂತ ನಾನು ಭಾವಿಸ್ತೀನಿ ಆದರೆ ಹೇಳ್ಕೊಳ್ಳಿಕ್ಕೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ನಾವು ಯಾರನ್ನು ಬಿಡಲ್ಲ ನಾವು ಸ್ಟ್ರಾಂಗೆಸ್ಟು ಅಂತ ನಾವು ಹೇಳ್ಕೊಂಡ್ರು ಕೂಡ ನಮ್ಮದೇ ವೃತ್ತಿಯಲ್ಲಿರ್ತಕ್ಕಂಥ ಯಾರಿಗಾದರೂ ಕೆಲವು ಮರಣಾಂತಿಕ ಕಾಯಿಲೆಗಳು ಬಂದಾಗ ನಾವು ಅವರ ಸ್ಥಿತಿನ ಎಲ್ಲಿ ನೋಡ್ತೇವೆ ಗೊತ್ತಾ ಫೇಸ್ಬುಕ್ಕಲ್ಲಿ ನೋಡ್ತೀವಿ ಇಂಥವ್ರಿಗಿಂಥ ಸಮಸ್ಯೆ ಆಗಿಬಿಟ್ಟಿದೆಯಂತೆ ಯಾರಾದರೂ ನೆರವು ಕೊಡಬಹುದಾ ಅಂತ ಹೇಳಿ ನಮ್ಮ ನಮ್ಮ ಮಠದಲ್ಲಿ ಗೊತ್ತಿರುವಂತೆ ಗೊತ್ತಿಲ್ಲದಂತೆ ನೆರವು ಕೊಟ್ಟಿರೋ ಉದಾಹರಣೆಗಳು ಕೂಡ ಇದೆ ಒಂದು ಸರ್ಕಾರವಾಗಿ ಯಾಕೆ ಇಂಥವ್ರಿಗೆ ಒಂದು ರೆಕಗ್ನಿಷನ್ ಇರಬಾರ್ದು ಒಂದು ನೆರವು ಯಾಕೆ ಕೊಡಬಾರ್ದು ಅನ್ನೋದು ಶ್ರೀಯುತ ಬಂಗ್ಲೆ ಮಲ್ಲಿಕಾರ್ಜುನ ಅವರ ಒಂದು ಕೂಗು ಮತ್ತು ಅವರೊಂದು ಹೋರಾಟಕ್ಕೆ ನನ್ನ ಬೆಂಬಲ ಕೂಡ ವೈಯಕ್ತಿಕವಾಗಿ ನಿಜವಾಗ್ಲೂ ಇರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಈ ತೊಂಬತ್ತು ಪರ್ಸೆಂಟಷ್ಟು ಪತ್ರಕರ್ತರನ್ನು ನಾವು ಹಾಗೆ ಬಿಟ್ಟುಬಿಟ್ರೆ ಬರೀ ಹತ್ತು ಪರ್ಸೆಂಟು ಪತ್ರಕರ್ತರು ಕರ್ನಾಟಕದ ಉದ್ದಗಳನ್ನು ಕವರ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದು ನಿಜವಾದ ಭ್ರಮೆ ಸುಳ್ಳದು ತಾಲೂಕು ಮಟ್ಟದಲ್ಲಿ ನನಗೆ ಪತ್ರಕರ್ತ ಬೇಕು ಹೋಬಳಿ ಮಟ್ಟದಲ್ಲಿ ಬೇಕಾಗುತ್ತೆ ಅಲ್ಲೇನೋ ಹಗರಣ ನಡೆದಿದ್ರೆ ಅದು ನಮ್ಗೆ ಯಾರೋ ತಿಳಿಸಬೇಕಾಗತ್ತೆ ಅಂತ ಹೇಳಿದ್ರೆ ಬರೀ ಬರೀ ರಾಜ್ಯ ಮಟ್ಟದ ಒಂದು ವಾಹಿನಿಯೋ ರಾಜ್ಯ ಮಟ್ಟದ ಒಂದು ಪತ್ರಿಕೆಯೋ ಅದನ್ನು ಮಾಡಿಬಿಡುತ್ತೆ ಅಂದರೆ ಸುಳ್ಳದು ಪೀತ ಪತ್ರಿಕೋದ್ಯಮ ಅಥವಾ ಎಲ್ಲೋ ಜರ್ನಲಿಸಮ್ ಅಥವಾ ಟ್ಯಾಬ್ಲೆಟ್ ಜರ್ನಲಿಸಮ್ ಇದ್ರ ಬಗ್ಗೆ ಮಾತಾಡ್ತಾರೆ ಅಲ್ಲಿನ ಎಷ್ಟೋ ಹಗರಣಗಳು ಆನಂತರ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಅಥವಾ ವಾಹಿನಿಗಳಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಆ ಪೀತ ಪತ್ರಿಕೋದ್ಯಮದ ಕಟ್ಟಕಡೆಯ ಪತ್ರಕರ್ತನೊಬ್ಬ ಯಾವುದೋ ಹಗರಣದಲ್ಲಿ ಒಂದು ಗಮನ ಇಟ್ಟಿರ್ತಾನೆ ಆ ಕಾರಣಕ್ಕೆ ಆ ಹಗರಣ ಬಯಲಾಗಿರುತ್ತೆ ಅವನಿಗೆ ಆ ಕ್ರೆಡಿಟ್ ಹೋಗಬೇಕು ಕ್ರೆಡಿಟ್ ಹೋಗುವುದರ ಜೊತೆಗೆ ಅವನ ಜೀವನ ಅವನಿಗೆ ವೇತನ ಅವನ ಬೆದರಿಕೆಗಳು ನನ್ನ ಬಹಳ ಜನ ನನ್ಗೆ ಕೇಳ್ತಿರ್ತಾರೆ ರಮಾಕಾಂತ್ ಮಾತಾಡ್ತಿರ್ತಿರಲ್ಲ ನಿಮ್ಗೆ ಯಾವತ್ತು ಬೆದರಿಕೆಯೇ ಬಂದಿಲ್ವಾ ನಿಮ್ಗೆ ಯಾರು ಏನು ಥ್ರೆಟ್ ಮಾಡಿಲ್ವಾ ಸಾವಿರ 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 ನೋಡಿಬಿಟ್ಟಿದ್ದೀವಿ ತುಂಬ ವಿಪರೀತವೆನಿಸುವಷ್ಟರ ಮಟ್ಟಿಗೆ ಬಟ್ ಜರ್ನಲಿಸಮಲ್ಲಿ ಮುಂಚೆಲ್ಲ ನಾನು ಡಿಬೇಟ್ ಮಾಡಿದ್ದೀನಿ ದ್ವೇಷಿಸುವವರೆಗೂ ಕೂಡ ರಾಜಕಾರಣದ ರಾಜಕಾರಣಿಗಳು ಹೋಗಿರಲಿಲ್ಲ ಹೋಗಿರಲಿಲ್ಲ ಡಿಬೇಟ್ ಡಿಬೇಟ್ ಅಷ್ಟೇ ಆ ನಂತರದಲ್ಲಿ ಆರಾಮಾಗೆ ಮಾತನಾಡಿಕೊಂಡು ಚೆನ್ನಾಗಿ ಮಾತನಾಡಿದ್ರಿ ಅಂತನೋ ಅಥವಾ ಈ ಪಾಯಿಂಟ್ ನನಗೆ ಇಷ್ಟ ಆಗಲಿಲ್ಲ ಅಂತನೋ ಹೋಗುವಂಥ ಕಾಲ ಇತ್ತು ಬಟ್ ಇವತ್ತಿಗೆ ಬಹಳ ಬದಲಾಗಿದೆ ದ್ವೇಷಿಸುವ ಮಟ್ಟಕ್ಕೆ ಬಂದುಬಿಟ್ಟಿದೆ ನಾನು ಯಾರ್ದೂ ಸಮಯ ಜಾಸ್ತಿ ತೊಗೊಳ್ಳೋಲ್ಲ ಪಾಪ ನೀವು ಮತ್ತೆ ಎಲ್ಲ ದೂರ ದೂರದ ಊರುಗಳಿಗೆ ಹೋಗಬೇಕಾಗಿರುತ್ತೆ ಬಟ್ ಕೆಲವಂತೂ ಮಾತನಾಡಲೇಬೇಕು ಮಾತಾಡ್ಬಿಡ್ತೀನಿ ಎಲ್ಲರನ್ನು ಅನುಮತಿ ತಗೊಂಡೇ ಮಾತಾಡ್ಬಿಡ್ತೀನಿ ನಾನು ದ್ವೇಷಿಸುವ ಮಟ್ಟಕ್ಕೆ ಬಂದುಬಿಟ್ಟಿದೆ ಫೋರ್ತ್ ಪಿಲ್ಲರ್ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಗೋಪಾಲಗೌಡರು ಮಾತಾಡ್ತಾ ಇದ್ರು ಫೋರ್ತ್ ಪಿಲ್ಲರ್ ಫೋರ್ತ್ ಪಿಲ್ಲರ್ ಅಂತ ಹೇಳಿ ನಾನು ಆರು ಇಷ್ಟು ಅನ್ನೋ ಕಾರ್ಯಕ್ರಮವನ್ನು ಮಾಡುವ ಪ್ರತಿ ದಿನವೂ ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ವಂದಿಸಿ ನಮಿಸಿ ಅವರಲ್ಲಿ ಮನವಿ ಇಟ್ಟು ಕಾರ್ಯಕ್ರಮ ಮಾಡ್ತಾ ಇದೆ ಕಾರಣ ನಾನು ನಂಬಿಕೊಂಡ ಕಡೆ ಶಕ್ತಿ ಇದ್ದರೆ ಅದು ಸುಪ್ರೀಂ ಕೋರ್ಟ್ ಮಾತ್ರ ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ದಯನೀಯವಾಗಿ ಒಂದು ವ್ಯಾಕ್ಸಿನ್ ಕೊಡೋದ್ರಿಂದ ಹಿಡಿದು ಈ ದೇಶದಲ್ಲಿ ಮಾಡಲಿಲ್ಲ ಒಂದು ವ್ಯಾಕ್ಸಿನ್ ಫ್ರೀ ವ್ಯಾಕ್ಸಿನ್ ಅನ್ನೋದು ಪ್ರತಿಯೊಬ್ಬರ ಹಕ್ಕಾಗಿತ್ತು ಅದು ಮಾಡಲಿಲ್ಲ ಒಂಬೈನೂರು ರೂಪಾಯಿಗೆ ಸಾವಿರದ ನೂರು ರೂಪಾಯಿಗೆ ಸಾವಿರದ ಇನ್ನೂರು ರೂಪಾಯಿಗೆ ಮಾರ್ಕೊಂಡ್ರು ಅವತ್ತು ಸುಪ್ರೀಂ ಕೋರ್ಟ್ ನಾವು ವಿನಂತಿ ಮಾಡ್ಕೊಂಡ್ವಿ ಒಂದು ಆಮ್ಲಜನಕ ವಿಚಾರ ಆಕ್ಸಿಜನ್ ವಿಚಾರ ಬಂದಾಗ ನಿನಗೆ ಇಷ್ಟು ತಗೋ ಆ ಸ್ಟೇಟ್ಗೆ ಇಷ್ಟು ತಗೋ ಈ ಸ್ಟೇಟ್ಗೆ ಇಷ್ಟು ತಗೋ ಅಂತ ಹೇಳಬೇಕಾದಾಗ ಕರ್ನಾಟಕ ಯಾಕಿಲ್ಲ ನಮ್ಮ ಜನಕ್ಕೆ ಯಾಕೆ ಆಮ್ಲಜನಕ ಕೊಡಬಾರ್ದು ಅಂಥೇಳಿ ವಾದ ಮಾಡಿ ಆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನಮಗೆ ಕೈ ಜೋಡಿಸ್ದಾಗ ಖುಷಿಪಟ್ಟಂಥ ಪತ್ರಕರ್ತ ನಾನು ಒಂದು ಪಿ ಎಮ್ ಕೇರ್ಸ್ ಫಂಡ್ ಈ ದೇಶದಲ್ಲಿ ಹೇಗೆ ಸಾಧ್ಯ ಪ್ರಧಾನಮಂತ್ರಿಗಳೊಬ್ಬರು ತನ್ನ ಖಾಸಗಿ ಹೆಸರಲ್ಲಿ ಒಂದು ಫಂಡನ್ನು ಹೇಗೆ ಇಟ್ಕೊಳ್ಳೋಕೆ ಸಾಧ್ಯ ಅಂತ ಕ್ವೆಶ್ಚನ್ ಮಾಡಿದ ಮೊಟ್ಟ ಮೊದಲ ಮಾಧ್ಯಮ ಟಿ ವಿ ಫೈವ್ ಮತ್ತು ಮೊಟ್ಟ ಮೊದಲ ಪತ್ರಕರ್ತರ ಮಾಕಾಂತ ಬಹಳ ಟೀಕೆಗಳು ಬಂತು ಟೀಕೆ ಬಂದಿಲ್ಲ ಅಂತಲ್ಲ ಬಟ್ ರೀಸೆಂಟಾಗಿ ದೆಹಲಿ ಹೈಕೋರ್ಟ್ಗೆ ಒಂದು ಅಫಿಡವಿಟ್ ಹೋಗುತ್ತೆ ಎಸ್ ಇದೊಂದು ಪ್ರೈವೇಟ್ ಫಂಡ್ ಇದು ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿಗಳ ಫಂಡ್ ಅಲ್ಲ ಅಂತ ಹೇಳಿ ಶಾಕ್ ಆಗಬಾರ್ದಾ ಆತಂಕ ಆಗಬಾರ್ದೇನ್ರಿ ಕೋವಿಡ್ ಹೆಸರಲ್ಲಿ ಅಬಾಲ ವೃದ್ಧರಾದಿಯಾಗಿ ಒಂದು ಹಣ ವಸೂಲಿ ಮಾಡಿಕೊಂಡು ಅದಕ್ಕೆ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಅಶೋಕ ಎಂಬ್ಲಮ್ ಪ್ರಧಾನಮಂತ್ರಿಗಳ ಮುಖ ಹಾಕಿ ಒಂದು ಹಣ ವಸೂಲಿ ನಡೆದು ಬಿಡುತ್ತೆ ಈ ದೇಶದಲ್ಲಿ ಅಂತ ಹೇಳಿದ್ರೆ ಇನ್ನೇನಿದೆ ಇದಕ್ಕಿಂತ ಮ್ಯಾಕ್ಸಿಮಮ್ ಇನ್ನೇನು ಆಗಬೇಕು ಅಂತ ಹೇಳಿ ತಟ್ಟು ಬಂದಿಲ್ಲ ಅಂದ್ಕೊಂಡಿದ್ದೀರಾ ನೋ ಬಂದಿದೆ ಆದರೆ ನಾವು ಮಾತನಾಡ್ತೀವಲ್ವಾ ಯಾರನ್ನು ನಂಬ್ಕೊಂಡು ಗೊತ್ತಾ ಜನ ನಂಬ್ಕೊಂಡು ಮತ್ತೆ ನನ್ನ ನಿಮ್ಮಂಥ ವೃತ್ತಿಮಿತ್ರ ನಂಬ್ಕೊಂಡ್ರೆ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಸೆಕ್ಯೂರಿಟಿ ಎಷ್ಟು ಸೆಕ್ಯೂರಿಟಿ ಕೊಡಲಿಕ್ಕಾಗುತ್ತೆ ನೀವುಗಳು ಮಾತ್ರ ನಮ್ಮ ಸೆಕ್ಯೂರಿಟಿ ಜನ ನಮ್ಮ ಸೆಕ್ಯೂರಿಟಿ ಯಾವತ್ತೂ ಕೂಡ ಇದು ಈ ಥರದ್ದು ಬಹಳಷ್ಟಿದೆ ಸಂಸದರು ನಿಂತ್ಕೊಂಡ್ಬಿಟ್ರಿ ಈ ದೇಶದಲ್ಲಿ ಪ್ರೈವೇಟ್ ಆಸ್ಪತ್ರೆಗಳ ಮುಂದೆ ಬೋರ್ಡ್ ಹಾಕ್ಕೊಂಡು ಈ ಆಸ್ಪತ್ರೆಗೆ ಬನ್ನಿ ವ್ಯಾಕ್ಸಿನ್ ತೊಗೊಳ್ಳಿ ಒಂಬೈನೂರು ರೂಪಾಯಿಗೆ ಹಾಕಿಸ್ಕೊಳ್ಳಿ ಅಂತ ಹೇಳಿ ಅದಕ್ಕಿಂತ ದುರಂತ ಇದೆಯಾ ಇಲ್ಲೆಲ್ಲೋ ಇಡೀ ಬೆಂಗಳೂರು ಮುಳುಗ್ತಾ ಇದ್ದರೆ ಪ್ರವಾಹದಲ್ಲಿ ಮುಳುಗ್ತಾ ಇದ್ದರೆ ಹೋಟೆಲ್ಗೆ ಬಂದುಬಿಟ್ಟು ಮಸಾಲೆ ದೋಸೆ ಚೆನ್ನಾಗಿದೆ ತಿನ್ನಿ ಎನ್ನುವ ಕಾಲದಲ್ಲಿ ನಾವು ಈ ಹೋಟೆಲ್ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಬಂದು ತಿನ್ನಿ ಅಂತ ಇಡೀ ಬೆಂಗಳೂರಿಗೆ ಮುಳುಗೋಗಬೇಕಾದ್ರೆ ಮಾತನಾಡುವ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಅಂದಾಗ ಇನ್ನು ಪತ್ರಕರ್ತರ ವಿಚಾರ ಇದೆಯಲ್ಲ ನಿಜವಾಗಿಯೂ ಆತಂಕಕಾರಿ ಸ್ಥಿತಿಯಲ್ಲಿದೆ ಮತ್ತು ಇದೇ ಕೋವಿಡ್ ಟೈಮಲ್ಲಿ ನನಗೆ ಲೈಟಾಗಿ ಆ ಥರ ಏನೋ ಜ್ವರ ಬಂದ ಹಾಗಾಯಿತು ಕೆಲಸನೂ ಮಾಡಬೇಕು ನಾವು ನಿಮ್ಗೆ ಆಶ್ಚರ್ಯ ಆಗುತ್ತೆ ನಾನು ಒಂದೇ ಮಾತು ಮನೇಲೆ ಹೇಳಿದ್ದು ಒಂದೇ ಒಂದು ತಟ್ಟೆಯನ್ನು ನನ್ನ ರೂಮಿಂದ ಆಚೆ ಇಟ್ಬಿಡಿ ನನ್ನ ಸಂಪರ್ಕಕ್ಕೆ ಯಾರೂ ಬರಬೇಡಿ ಆ ತಟ್ಟೆಗೆ ನೀವು ಎಷ್ಟು ಊಟ ಹಾಕ್ತೀರೋ ಅಷ್ಟು ಊಟ ಮಾಡ್ತೀನಿ ನಾನು ಎಲ್ಲರೂ ಟಚ್ ಕೂಡ ಮಾಡಬೇಡಿ ನನ್ನಿಂದ ಯಾರಿಗೂ ಬರೋದು ಬೇಡ ಅಂಥೇಳಿ ಎಲ್ಲರನ್ನು ಊರು ಕಳಿಸ್ಬಿಟ್ಟೆ ನಾನು ನನಗೆ ಆ ಲಕ್ಕಿಲಿ ಆ ಸಿಂಪ್ಟಮ್ಸ್ ಇರಲಿಲ್ಲ ಚೆಕ್ ಮಾಡಿಸ್ತೇನೆ ನಾನು ನೆಗೆಟಿವ್ ಇತ್ತು ಅದು ಬೇರೆ ವಿಚಾರ ಬಟ್ ಆಫೀಸಿಗೆ ಬಂದರೂ ಅಷ್ಟೇ ವೇತನ ಕಳ್ಕೊಂಡವರಲ್ಲಿ ನಾನು ಒಬ್ಬ ವೇತನ ಇಂತಿಷ್ಟು ಪರ್ಸೆಂಟೇಜು ನಮಗೀಗ ಏನು ಬಿಸ್ನೆಸ್ ನಡೀತಾ ಇಲ್ಲ ಅಂಥೇಳಿ ಕಳ್ಕೊಂಡವರಲ್ಲಿ ನಾವು ಒಬ್ಬ ನಾನು ಒಬ್ಬ ಅದು ಇಪ್ಪತ್ತೈದು ಪರ್ಸೆಂಟ್ ಕಟ್ ಮಾಡಿದ್ರೆ ಮೂವತ್ತು ಪರ್ಸೆಂಟ್ ಕಟ್ ಮಾಡಿದ್ರೆ ಬೇರೆ ವಿಚಾರ ಆತ್ಮೀಯ ಸಿಕ್ಕಾಗಿ ಮಾತಾಡ್ತೀನಿ ಅದನ್ನು ಸೊ ಹಾಗಿದ್ದಾಗ ಇನ್ನು ಹೇಳ್ತಾರೆ ಯಾರಾದರೂ ಐವ ನೀವು ಸಂಪಾದನೆಯಲ್ಲಿ ಐವತ್ತು ಪರ್ಸೆಂಟ್ ಹಣ ಉಳಿಸಿ ಇಪ್ಪತ್ತು ಪರ್ಸೆಂಟ್ ಇನ್ವೆಸ್ಟ್ ಮಾಡಿ ಇನ್ನಿಪ್ಪತ್ತು ಪರ್ಸೆಂಟ್ ಅಲ್ಲಿ ಹಾಕಿರಿ ಭವಿಷ್ಯಕ್ಕೆ ಅಂತ ಎತ್ತಿಟ್ಟಿರಿ ವಾಟ್ ಯು ಸೇವ್ಡ್ ಇಸ್ ವಾಟ್ ಯು ಅರ್ಂಡ್ ಬಟ್ ಬರೋದೇ ಐವತ್ತು ರೂಪಾಯಿ ಆಗಿಬಿಟ್ಟಾಗ ಅದರಲ್ಲಿ ಐವತ್ತು ರೂಪಾಯಿ ಉಳಿಸಿ ಅದರಲ್ಲಿ ಇಪ್ಪತ್ತು ರೂಪಾಯಿ ಹೇಗೆ ಸಾಧ್ಯ ಹೆಚ್ಚು ಕಡಿಮೆ ಪತ್ರಕರ್ತರು ಅಂತ ಹೇಳಿದ್ರೆ ಮೊದಲೆಲ್ಲ ಒಂದು ಮಾತಿತ್ತು ನೀನೇನು ಕೆಲಸ ಮಾಡ್ತೀಯಪ್ಪ ಅಂದರೆ ಪತ್ರಕರ್ತ ಅಂದರೆ ಜೀವನಕ್ಕೆ ಏನಪ್ಪ ಮಾಡ್ಕೊಂಡಿದ್ದೀಯ ಅಂತ ಇದ್ರಂತೆ ಈಗ ಅದು ಅದು ಆಲ್ಮೋಸ್ಟ್ ಬಂದ್ಬಿಟ್ಟಿದೆ ಈಗ ಏನು ಕೆಲಸ ಮಾಡ್ತೀವಿ ಪತ್ರಕರ್ತ ಹ್ಞೂ ಸರಿ ಜೀವನಕ್ಕೆ ಜೀವನದ ಬಗ್ಗೆ ಮಾತಾಡಪ್ಪ ನೀನು ವೃತ್ತಿದಾಯಿತು ಅಂತಾರೆ ಆ ಸ್ಥಿತಿಯಲ್ಲಿ ನಾವು ಇದ್ದೀವಿ ಸೊ ಹೀಗಿದ್ದಾಗ ನಮ್ಮ ನಮ್ಮ ನಡುವಿನ ಜನ ನಾವೆಲ್ಲ ಒಂದು ದೊಡ್ಡ ಮಾನವ ಸರಪಳಿ ಆಗಬೇಕು ನಮ್ಗೆ ನಾವೇ ಆಶ್ರಯದಾತ್ರ ಆಗಬೇಕು ಸರ್ಕಾರವನ್ನು ಒಕ್ಕೊರಳಿಂದ ಒತ್ತಾಯಿಸಬೇಕು ಪತ್ರಕರ್ತ ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ನೆರವು ಸಿಗಲಿ ಪ್ರತಿ ಎಮರ್ಜೆನ್ಸಿ ಎಮರ್ಜೆನ್ಸಿಯಿಂದ ಬರೋದು ಮೇಜರಾಗಿ ಆರೋಗ್ಯನೇ ಆರೋಗ್ಯನೇ ದೊಡ್ಡ ಎಮರ್ಜೆನ್ಸಿ ಅವನಿಗೆ ಅಟ್ಲೀಸ್ಟ್ ಅಂತ ಒಂದು ಇನ್ಶೂರೆನ್ಸ್ ಆಗಲಿ ನನ್ನ ಲೈಫ್ ಒಂದು ಸೆಕ್ಯೂರ್ಡಪ್ಪ ಅಕಸ್ಮಾತ್ ನಾನು ತೀರ್ಕೊಂಡ್ರೆ ನನ್ನ ಕುಟುಂಬಕ್ಕೊಂದು ಆಸರೆ ಆಗಲಿ ಅಂಥೇಳಿ ಇಂತಿಷ್ಟು ಹಣ ಬರುವಂತಾದಾಗ ಅದೊಂದು ಸಾರ್ಥಕತೆ ಬರುತ್ತೆ ಮತ್ತು ಕಟ್ಟ ಕಡೆಯ ಪತ್ರಕರ್ತರಿಂದ ಹಿಡಿದು ಎಲ್ಲ ಪತ್ರಕರ್ತರನ್ನು ಕೂಡ ಗುರುತಿಸುವ ಕೆಲಸ ಸರ್ಕಾರದ ಕಡೆಯಿಂದ ಆಗಲಿ ಆ ಮೂಲಕ ಮಂಗ್ಲೆ ಮಲ್ಲಿಕಾರ್ಜುನ ಅವರ ಆಶಯ ಇಡಿರಲಿ ಅಂತ ಹೇಳ್ತಾ ನಿಮ್ಮ ಯಾರ ಸಮಯವನ್ನು ಅಕಸ್ಮಾತ್